ಇಪ್ಪತ್ತಾರನೇ ಶತಮಾನದ ಮಹಾಕಾವ್ಯದಲ್ಲಿ ಏಲಿಯನ್ಗಳು ಮಾನವ ಅಸ್ತಿತ್ವಕ್ಕೆ ಬೆದರಿಕೆ ಹಾಕ್ತಾರೆ. ಅದನ್ನು ತಡೆಯಲು ಪ್ರಯತ್ನ ಮಾಡುವುದೇ ಈ ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಸ್ಟೀವನ್ ಕೇನ್. ಈ ಚಿತ್ರದಲ್ಲಿ ಪಾಬ್ಲೋ ಶೈಬರ್, ಶಬಾನಾ ಅಜ್ಮಿ, ನತಾಶಾ ಕುಲ್ಜಾಕ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಅಡ್ವೆಂಚರ್, ಸೈಂಟಿಫಿಕ್ ಮತ್ತು ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ಡಿಬಿ ರೇಟಿಂಗ್ 7.1 ಮತ್ತು ರಾಟನ್ ಟೊಮೊಟೊದಲ್ಲಿ 70% ಸ್ಕೋರ್ ಮಾಡಿದೆ. 52% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ನಲ್ಲಿ ಜಾನ್ ಪ್ರೋಗ್ರಾಂನ ಮೂಲಕ ಇಂಜೆಕ್ಷನ್ ಮಾಡಲು ಸಿದ್ಧರಾಗಿದ್ದರು. ಇದು ಎಐ ರೋಬೋಟ್ ಪ್ರೋಗ್ರಾಂ ಆಗಿತ್ತು. ಏಲಿಯನ್ ಜೀವಿಗಳಲ್ಲಿ ಒಬ್ಬನೇ ಮನುಷ್ಯ ಇದ್ದ, ಮನುಷ್ಯರನ್ನು ದ್ವೇಷಿಸುತ್ತಿದ್ದ. ನಮಗೆ ಬರಡು ಗ್ರಹವನ್ನು ತೋರಿಸುವ ಮೂಲಕ ಕತೆ ಪ್ರಾರಂಭವಾಗುತ್ತದೆ. ಅಲ್ಲಿ ಅನೇಕ ವರ್ಷಗಳಿಂದ ಯುದ್ಧ ನಡೆಯುತ್ತಿತ್ತು. ಈ ಹೋರಾಟ ಎರಡು ಗ್ರಹಗಳ ನಡುವೆ ಇತ್ತು. ಇದರಲ್ಲಿ ಒಂದು ತಂಡ ವಿಶ್ವಸಂಸ್ಥೆ ಮತ್ತು ಇತರ ತಂಡವು ಈ ಗ್ರಹ ಆಗಿತ್ತು. ಇದರ ಹೆಸರು ಮ್ಯಾಡ್ರಿಗಲ್ ಪ್ಲಾನೆಟ್. ಈ ಯುದ್ಧವು ಹೈಡ್ರೋಜನ್ ಪಡೆಯಲು ಆಗಿತ್ತು. ಮ್ಯಾಡ್ರಿಗಲ್ ಗ್ರಹವು ಹೈಡ್ರೋಜನ್ನ ದೊಡ್ಡ ಮೂಲವಾಗಿದೆ. ಅದಕ್ಕಾಗಿಯೇ ಅವರು ಮ್ಯಾಡ್ರಿಗಲ್ ಅನ್ನು ವಶಪಡಿಸಿಕೊಳ್ಳಲು ಬಯಸಿದ್ದರು. ಆದರೆ ಮ್ಯಾಡ್ರಿಗಲ್ ಪ್ಲಾನೆಟ್ ಜನರು ಈ ಯುದ್ಧವನ್ನು ಕೊನೆಗೊಳಿಸಲು ಬಯಸಿದ್ದರು. ಅದಕ್ಕಾಗಿಯೇ ಅವರ ಲೀಡರ್ನು ಅವರ ಒಬ್ಬ ವ್ಯಕ್ತಿಯನ್ನು ಯುಎನ್ ತಂಡಕ್ಕೆ ಕಳುಹಿಸುತ್ತಾನೆ. ಆದ್ದರಿಂದ ಅವನು ಅವರೊಂದಿಗೆ ಮಾತನಾಡಬಹುದು ಮತ್ತು ಈ ಯುದ್ಧವನ್ನು ಕೊನೆಗೊಳಿಸಬಹುದು. ಆದರೆ ಯುಎನ್ ತಂಡವು ಹೋರಾಟವನ್ನು ಕೊನೆಗೊಳಿಸುವುದಿಲ್ಲ. ಅದಕ್ಕೆ ಮ್ಯಾಡ್ರಿಗಲ್ ಜನರಿಗೂ ಗೊತ್ತಾಯಿತು, ಅವರು ಮತ್ತೆ ಅವರ ಮೇಲೆ ದಾಳಿ ಮಾಡ್ತಾರೆ ಅಂತ. ಇದರ ನಂತರ ಕಥೆಯಲ್ಲಿ ನಮಗೆ ಮ್ಯಾಡ್ರಿಗಲ್ ಗ್ರಹದ ಲೀಡರ್ನ ಮಗಳನ್ನು ತೋರಿಸಲಾಗಿದೆ. ಅವರ ಹೆಸರು ಕ್ವಾನ್. ಅವಳು ಒಂದು ಸ್ಥಳದಲ್ಲಿ ಹೈಡ್ರೋಜನ್ ಹುಡುಕುತ್ತಿದ್ದಳು. ನಂತರ ಅವಳು ಒಡಂಬಡಿಕೆಗೆ ಸೇರಿದ ಸ್ಪೇಸ್ ಶಿಪ್ ಅನ್ನು ನೋಡ್ತಾಳೆ. ನಾವು ಅಗ್ರಿಮೆಂಟ್ ಬಗ್ಗೆ ಮಾತನಾಡಿದರೆ ಅದು ಏಲಿಯನ್ ಶಕ್ತಿಯಾಗಿತ್ತು. ಅಲ್ಲಿ ಅವರು ಕೀಲಿಕೆಯನ್ನು ಹುಡುಕುತ್ತಿದ್ದರು. ಖ್ಯಾಲೋಗೆ ಹೋಗಲು ಇದು ಒಂದು ಕೀಲಿಯಾಗಿತ್ತು. ಖ್ಯಾಲೋ ಯಾರಿಗಾದರೂ ಅಧಿಕಾರವನ್ನು ಹೆಚ್ಚಿಸುವ ಸ್ಥಳವಾಗಿತ್ತು. ಅದಕ್ಕಾಗಿಯೇ ಈ ಏಲಿಯನ್ನರು ಆ ಕೀಲಿಯನ್ನು ಹುಡುಕುತ್ತಿದ್ದರು. ಈ ಏಲಿಯನ್ನರ ಮುಖ್ಯ ಉದ್ದೇಶವೆಂದರೆ ಮನುಷ್ಯರನ್ನು ಕೊಂದು ಖ್ಯಾಲೋ ತಲುಪುವುದು. ಆದರೆ ನೀವು ಆ ಕೀಲಿಯನ್ನು ಸ್ಪರ್ಶಿಸಿದ ತಕ್ಷಣ ಬೆಳಕು ಹೊರಬರುತ್ತದೆ. ಅದರ ಬಗ್ಗೆ ಅದು ಇಡೀ ಜಗತ್ತನ್ನು ಕೊನೆಗೊಳಿಸಬಹುದು ಅಂತ ಹೇಳಲಾಗಿದೆ. ಅದೊಂದು ರೀತಿಯ ವೆಪನ್. ಹೇಗಿದ್ದರೂ ಏಲಿಯನ್ ಜೀವಿಗಳು ಇಲ್ಲಿಗೆ ಬಂದು ಮ್ಯಾಡ್ರಿಗಲ್ ಮೇಲೆ ದಾಳಿ ಮಾಡ್ತಾರೆ. ವಿಶ್ವಸಂಸ್ಥೆಯ ಸ್ಪಾರ್ಟನ್ನರು ಅಲ್ಲಿಗೆ ತಲುಪಿದ್ದರು. ಅವರು ಏಲಿಯನ್ನರ ಮೇಲೂ ದಾಳಿ ಮಾಡ್ತಾರೆ. ಆದರೆ ಅವರು ಮ್ಯಾಡ್ರಿಗಲ್ನ ಜನರನ್ನು ಕೊಂದರು. ಕ್ವಾನ್ ಮಾತ್ರ ಉಳಿದಿದ್ದರು. ಇಲ್ಲಿ ಯುನೈಟೆಡ್ ನೇಷನ್ಸ್ನ ಸ್ಪಾರ್ಟನ್, ಅವರ ಲೀಡರ್ ಜಾನ್, ಪ್ರಮುಖ ಕಲಾಕೃತಿಯನ್ನು ಪಡೆಯಲು ಏಲಿಯನ್ನರು ಇಲ್ಲಿಗೆ ಬಂದಿದ್ದಾರೆ ಅಂತ ಜಾನ್ ಕಂಡುಕೊಂಡಾಗ ಅದಕ್ಕಾಗಿಯೇ ಅವನು ಇಲ್ಲಿರುವ ಗುಹೆಗೆ ಹೋಗ್ತಾನೆ. ಅವರು ಆ ಪ್ರಮುಖ ಕಲಾಕೃತಿಯನ್ನು ಎಲ್ಲಿ ಪಡೆದರು ಅಲ್ಲಿ. ಜಾನ್ ಅದನ್ನು ಮುಟ್ಟಿದ ತಕ್ಷಣ ಪ್ರಕಾಶಮಾನವಾದ ಬ್ಲೂ ಲೈಟ್ ಅದರಿಂದ ಹೊರಬರುತ್ತದೆ. ಆಗ ಅವನಿಗೆ ಒಂದು ದೃಷ್ಟಿ ಕಲ್ಪನೆ ಸಿಗುತ್ತದೆ. ಅವನು ತನ್ನ ಕುಟುಂಬವನ್ನು ಅಲ್ಲಿ ನೋಡ್ತಾನೆ. ಆದರೆ ಅದು ಅವನಿಗೆ ಗೊತ್ತಿರಲಿಲ್ಲ. ಅವನ ದೃಷ್ಟಿಯಲ್ಲಿ ಅವನು ನೋಡುತ್ತಿರುವ ಜನರು ಅವನ ಕುಟುಂಬದವರು ಅಂತ. ಆಗ ಒಬ್ಬ ಗುಪ್ತ ಏಲಿಯನ್ ಜೀವಿಯು ಇದನ್ನೆಲ್ಲ ಇಲ್ಲಿ ನೋಡ್ತಾನೆ. ಜಾನ್ ಆ ಕಲಾಕೃತಿಯನ್ನು ಸಕ್ರಿಯಗೊಳಿಸಬಹುದು. ಅದಕ್ಕಾಗಿಯೇ ಅವನು ಹೋಗಿ ತನ್ನ ಅನ್ಯ ಮಾಸ್ಟರ್ನಿಗೆ ಮತ್ತು ಹುಡುಗಿಗೆ ಬೇಗನೆ ಹೇಳ್ತಾನೆ. ಅವರ ಹೆಸರು ಮೇಕಿ. ಮೇಕಿ ಏಲಿಯನ್ನರ ಜಗತ್ತಿನಲ್ಲಿ ಏಕಾಂಗಿ ವ್ಯಕ್ತಿಯಾಗಿದ್ದರು. ಆದರೆ ಅವಳು ಮನುಷ್ಯರನ್ನು ತುಂಬಾ ದ್ವೇಷಿಸುತ್ತಿದ್ದಳು. ಕಾರಣ, ಆಕೆಯ ಸ್ನೇಹಿತೆ ತನ್ನ ಬಾಲ್ಯದಲ್ಲಿ ಮನುಷ್ಯರಿಂದ ಸಾಯುತ್ತಾಳೆ. ತದನಂತರ ಆ ಏಲಿಯನ್ನರು ಅವಳನ್ನು ಉಳಿಸಿದರು. ಅದಕ್ಕಾಗಿಯೇ ಅವಳು ಮನುಷ್ಯರನ್ನು ದ್ವೇಷಿಸುತ್ತಾಳೆ. ಮೇಕಿ ಇಲ್ಲಿ ಏಲಿಯನ್ ಮಾಸ್ಟರ್ನಿಗೆ ಹೇಳ್ತಾನೆ. ಅವಳು ಮನುಷ್ಯರ ನಡುವೆ ಹೋಗಿ ಆ ಕಲಾಕೃತಿಯನ್ನು ತರುತ್ತಾಳೆ. ಆದರೆ ಏಲಿಯನ್ ಬಾಸ್ ಅವಳನ್ನು ಹೋಗದಂತೆ ತಡೆಯುತ್ತಾರೆ. ಅವರು ಮೇಕಿ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಜಾನ್ ನಂತರ ಮೇಕಿ ಒಬ್ಬನೇ ವ್ಯಕ್ತಿ ಅಂತ ಅವನಿಗೆ ತಿಳಿದಿತ್ತು. ಆ ಕಲಾಕೃತಿಯನ್ನು ಬಳಸಬಹುದು ಅಂತ. ಅದಕ್ಕೆ ಮೇಕೆಯ ಪ್ರಾಣಕ್ಕೆ ಅಪಾಯ ತಂದೊಡ್ಡಲು ಸಾಧ್ಯವಾಗಲಿಲ್ಲ. ಅವರನ್ನು ಹ್ಯಾಲೋಗೆ ಕರೆದೊಯ್ಯುತ್ತಾರೆ. ಅವಳು ಅಲ್ಲಿಗೆ ಬಂದ ನಂತರ ಆ ಕಲಾಕೃತಿಯಿಂದ ಹೊರಬರುವ ಬೆಳಕು ಮನುಷ್ಯರನ್ನು ಕೊಲ್ಲುತ್ತದೆ. ಯುಎನ್ನಲ್ಲಿ ಡಾಕ್ಟರ್ ಒಬ್ಬರು, ಅವರ ಹೆಸರು ಕ್ಯಾಥರೀನ್, ಅವರ ಲೀಡರ್ನಿಗೆ ಹೇಳ್ತಾರೆ, ಮ್ಯಾಡ್ರಿಗಲ್ನಲ್ಲಿ ಎಲ್ಲವೂ ಮುಗಿದಿದೆ ಅಂತ. ನಮ್ಮ ಸ್ಪಾರ್ಟನ್ ತಂಡ ಅಲ್ಲಿಗೆ ತಲುಪುವ ಹೊತ್ತಿಗೆ ಏಲಿಯನ್ನರು ಮ್ಯಾಡ್ರಿಗಲ್ನ ಎಲ್ಲಾ ಜನರನ್ನು ಕೊಂದರು. ನಮ್ಮ ಸ್ಪಾರ್ಟಾದ ತಂಡದ ಲೀಡರ್ ಜಾನ್ ಅವರು ಅಲ್ಲಿ ಒಂದು ಕಲಾಕೃತಿಯನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದರೊಂದಿಗೆ ಅವನು ಹಿಂತಿರುಗುತ್ತಿದ್ದಾನೆ. ಹೆಚ್ಚುವರಿಯಾಗಿ ಲೀಡರ್ನ ಮಗಳು ಕ್ವಾನ್ ಸಹ ಅವನೊಂದಿಗೆ ಇದ್ದಾಳೆ. ವಿಶ್ವಸಂಸ್ಥೆಯ ಲೀಡರ್ ಹೇಳ್ತಾರೆ, ಮ್ಯಾಡ್ರಿಗಲ್ ಜನರಿಗೆ ಏನಾಯಿತು ಅಂತ, ನಮ್ಮಿಂದಲೇ ಎಲ್ಲವೂ ನಡೆದಿದೆ ಅಂತ ಹೈಕಮಾಂಡ್ ಭಾವಿಸಿದೆ. ಅವರ ಪ್ರಕಾರ ನಾವು ಸ್ಪಾರ್ಟನ್ ಪ್ರೋಗ್ರಾಂ ನಿಲ್ಲಿಸಬೇಕು. ಮ್ಯಾಡ್ರಿಗಲ್ನ ಲೀಡರ್ನ ಮಗಳ ಜೊತೆ ಬೇಗ ಮಾತಾಡಬೇಕು. ಆದ್ದರಿಂದ ಅವಳು ಹೈಕಮಾಂಡ್ಗೆ ಹೇಳಬಹುದು, ನಾವು ಅವರ ಮೇಲೆ ದಾಳಿ ಮಾಡಲಿಲ್ಲ, ಆದರೆ ಏಲಿಯನ್ನರು ಮಾಡಿದರು ಅಂತ. ಈಗ ಯುಎನ್ಎಸ್ಸಿ ಲೀಡರ್ನು ತನ್ನ ಮಗಳನ್ನು ಕ್ವಾಂಗೆ ಕಳುಹಿಸ್ತಾನೆ. ಆದ್ದರಿಂದ ಅವಳು ಅವಳೊಂದಿಗೆ ಮಾತನಾಡಬಹುದು, ನಾವು ನಿಮ್ಮ ಮೇಲೆ ದಾಳಿ ಮಾಡಲಿಲ್ಲ, ಆದರೆ ಏಲಿಯನ್ನರು ಮಾಡಿದರು ಅಂತ ಅವಳು ಹೇಳ್ತಾರೆ. ಮತ್ತು ನೀವು ಇದನ್ನು ಎಲ್ಲ ಗ್ರಹಗಳಿಗೆ ಹೇಳಬೇಕು, ಇಲ್ಲದಿದ್ದರೆ ಅವರೆಲ್ಲರೂ ನಮ್ಮೊಂದಿಗೆ ಜಗಳವಾಡ್ತಾರೆ, ಏಕೆಂದರೆ ನಾವು ನಿಮ್ಮ ಗ್ರಹದ ಜನರನ್ನು ಕೊಂದಿದ್ದೇವೆ ಅಂತ ಅವರು ಭಾವಿಸುತ್ತಾರೆ. ಅವಳು ಅವರೊಂದಿಗೆ ಒಪ್ಪಲು ಸಿದ್ಧಳಾಗಿದ್ದಳು, ಆದರೆ ಆಕೆಯನ್ನು ಬಿಡಿಸಿಕೊಂಡು ಬರಬೇಕು ಎಂಬ ಷರತ್ತಿದೆ. ಆಗ ಅವರ ಪರವಾಗಿ ಮಾತನಾಡ್ತಾಳೆ. ಇನ್ನೊಂದು ಬದಿಯಲ್ಲಿ ಜಾನ್ ಬಂದು ಆ ಪ್ರಮುಖ ಕಲಾಕೃತಿಯ ಬಗ್ಗೆ ಡಾಕ್ಟರ್ಗೆ ಹೇಳ್ತಾನೆ. ಮುಟ್ಟಿದ ಕೂಡಲೇ ದರ್ಶನವಾಯಿತು ಎನ್ನುತ್ತಾರೆ. ಇದರಲ್ಲಿ ನಾನು ಒಂದು ಕುಟುಂಬವನ್ನು ನೋಡಿದೆ. ಡಾಕ್ಟರ್ ಕ್ಯಾಥರೀನ್ ಜಾನ್ ಬಗ್ಗೆ ಇದನ್ನು ಕೇಳಿದಾಗ ಅವಳು ಅರ್ಥ ಮಾಡಿಕೊಂಡಳು. ಜಾನ್ನ ನೆನಪುಗಳು ಮರಳಿ ಬರುತ್ತಿವೆ ಅಂತ. ಅದು ಏಕೆ ಬರುತ್ತಿವೆ, ಜಾನ್ನ ಸತ್ಯವೇನು, ನಾವು ಕಥೆಯಲ್ಲಿ ನೋಡ್ತೇವೆ. ಅದಕ್ಕಾಗಿಯೇ ಡಾಕ್ಟರು ಆ ಕಲಾಕೃತಿಯಿಂದ ದೂರವಿರಲು ಹೇಳ್ತಾರೆ. ಮುಂದೆ ಜಾನ್ ಕ್ವಾನ್ಗೆ ಹೋಗ್ತಾನೆ. ಅಲ್ಲಿ ಅವಳು ಅವನಿಗೆ ಹೇಳ್ತಾರೆ, ಮೊದಲು ನೀನು ನನ್ನ ಅಮ್ಮನನ್ನು ಕೊಂದಿದ್ದೀಯಾ ಅಂತ, ಮತ್ತು ನೀವು ನಮ್ಮ ಗ್ರಹದ ಎಲ್ಲ ಜನರನ್ನು ಕೊಂದಿದ್ದೀರಿ. ಜಾನ್ ಹೇಳ್ತಾನೆ, ಇಲ್ಲ ಅದು ಹಾಗಲ್ಲ, ನಾನು ಯಾರನ್ನೂ ಕೊಂದಿಲ್ಲ. ನಂತರ
ಕ್ವಾನ್ ಅನ್ನು ಇಲ್ಲಿಯೇ ಕೊಲ್ಲುವ ಆದೇಶವನ್ನು ಪಡೆಯುತ್ತಾರೆ. ಆದರೆ ಅವನು ಹಾಗೆ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಎಲ್ಲ ಕ್ಯಾಮೆರಾಗಳನ್ನು ಆಫ್ ಮಾಡಿದರು. ಜಾನ್ ಅವರ ಮಾತನ್ನು ಕೇಳುತ್ತಿಲ್ಲ ಅಂತ ವಿಶ್ವಸಂಸ್ಥೆಯ ತಂಡವು ಕಂಡುಕೊಂಡಾಗ ನಂತರ ಅವರು ಅವನನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಕೇಳುತ್ತಾರೆ. ಏಕೆಂದರೆ ಜಾನ್ ನೆನಪು ಮರಳಿ ಬಂದರೆ ಯುಎನ್ ಯೋಚಿಸುತ್ತದೆ ಅವನು ಅವರಿಗೆ ಬೆದರಿಕೆಯಾಗುವನು ಅಂತ. ಆದ್ದರಿಂದ ಮೊದಲನೆಯದಾಗಿ ಅವರ ಲೀಡರ್ ಕ್ವಾನ್ಶಿಪ್ನ ಆಕ್ಸಿಜನ್ದ ಮಟ್ಟವನ್ನು ಕಡಿಮೆ ಮಾಡ್ತಾನೆ. ಆ ಶಿಪ್ನಲ್ಲಿ ಜಾನ್ ಕೂಡ ಅವಳೊಂದಿಗೆ ಇದ್ದುದರಿಂದ ಅವನು ಅಲ್ಲಿ ಸಾಯುತ್ತಾನೆ ಅಂತ. ಲೀಡರ್ನು ತಮ್ಮ ಶಿಪ್ ಅನ್ನು ಆಟೋ ಮೋಡ್ನಲ್ಲಿ ಇರಿಸ್ತಾನೆ ಮತ್ತು ಅದನ್ನು ಸ್ಫೋಟಿಸ್ತಾನೆ ಮತ್ತು ಅವರು ಕ್ವಾನ್ನೊಂದಿಗೆ ಜಾನ್ ಅನ್ನು ಕೊಲ್ಲಬೇಕಾಗುತ್ತದೆ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ಕ್ಯಾಥರಿನ್ ಲೀಡರ್ನ ಆದೇಶವನ್ನು ಬದಲಾಯಿಸಿದರು. ಜಾನ್ ಅನ್ನು ಯಾರೂ ಕೊಲ್ಲುವುದಿಲ್ಲ ಅಂತ ಸ್ಪಾರ್ಟಾನ್ ತಂಡಕ್ಕೆ ಹೇಳ್ತಾರೆ. ವಾಸ್ತವವಾಗಿ ಅವರು ಅವನನ್ನು ಉಳಿಸಬೇಕಾಗಿದೆ. ವಾಸ್ತವವಾಗಿ ಡಾಕ್ಟರ್ ಕ್ಯಾಥರಿನ್ ಸ್ಪಾರ್ಟಾನ್ ತಂಡವನ್ನು ಮಾಡಿದಳು. ಅವರು ಅವಳ ಆದೇಶಗಳನ್ನು ಮಾತ್ರ ಪಾಲಿಸ್ತಾರೆ ಅಂತ. ಅವಳು ಅಂತಹ ಡಿವೈಸ್ ಗಳನ್ನು ಅವುಗಳೊಳಗೆ ಇಟ್ಟಿದ್ದಳು. ಇನ್ನೊಂದು ಬದಿಯಲ್ಲಿ ಜಾನ್ ಇದ್ದ ಶಿಪ್ ಅಪಘಾತಕ್ಕೀಡಾಗಿತ್ತು. ತಾನು ಸಿಲುಕಿಕೊಂಡಿದ್ದೇನೆ ಅಂತ ಜಾನ್ ಭಾವಿಸಿದಾಗ ಅವನು ತನ್ನಲ್ಲಿದ್ದ ಪ್ರಮುಖ ಕಲಾಕೃತಿಯನ್ನು ಮುಟ್ಟುತ್ತಾನೆ. ಅದರಿಂದ ಬೆಳಕು ಹೊರಬರುತ್ತದೆ. ಅಲ್ಲಿ ವಿಶ್ವಸಂಸ್ಥೆಯ ಸಂಪೂರ್ಣ ವ್ಯವಸ್ಥೆ ಸ್ಥಗಿತಗೊಂಡಿತು. ಅದರ ನಂತರ ಜಾನ್ ಮತ್ತು ಕ್ವಾನ್ ಅಲ್ಲಿಂದ ಹೊರಟರು. ಇದಾದ ಬಳಿಕ ವಿಶ್ವಸಂಸ್ಥೆ ಹೈಕಮಾಂಡ್ನ ಜನರನ್ನು ಭೇಟಿ ಮಾಡಿದೆ. ಇಲ್ಲಿ ಡಾಕ್ಟರ್ ಕ್ಯಾಥರಿನ್ ಎಲ್ಲರಿಗೂ ಹೇಳ್ತಾರೆ, ನಾನು ಸ್ಪಾರ್ಟಾನ್ ತಂಡಕ್ಕಾಗಿ ಪ್ರೋಗ್ರಾಮ್ ಮಾಡಿದ್ದೇನೆ ಅಂತ. ಇದು ಶತ್ರುಗಳ ವಿರುದ್ಧ ಹೋರಾಡಲು ಅವರಿಗೆ ಸಾಕಷ್ಟು ಸಹಾಯವನ್ನು ನೀಡುತ್ತದೆ. ಅವುಗಳನ್ನು ಎಐ ಅಂದರೆ ರೋಬೋಟ್ಗಳಾಗಿ ಪರಿವರ್ತಿಸುತ್ತದೆ. ಇದರಿಂದ ಅವರ ಶಕ್ತಿಯು ತುಂಬಾ ಹೆಚ್ಚಾಗುತ್ತೆ. ಮತ್ತು ದೊಡ್ಡ ವಿಷಯವೆಂದರೆ ನಾವು ಅವುಗಳನ್ನು ನಮಗೆ ಬೇಕಾದಂತೆ ನಿಯಂತ್ರಿಸಬಹುದು ಅಂತ. ಇನ್ನೊಂದು ಬದಿಯಲ್ಲಿ ಕ್ವಾನ್ನೊಂದಿಗೆ ಒಂದು ಸ್ಥಳಕ್ಕೆ ಬಂದಿದ್ದ ಜಾನ್ ಅನ್ನು ನಾವು ನೋಡ್ತೇವೆ. ಅವನ ಫ್ರೆಂಡ್ ವಾಸಿಸುತ್ತಿದ್ದ ಸ್ಥಳ. ಜಾನ್ನ ಫ್ರೆಂಡ್ ಕೂಡ ಈ ಹಿಂದೆ ಸ್ಪಾರ್ಟನ್ ಪ್ರೋಗ್ರಾಂನಲ್ಲಿದ್ದನು. ಆದರೆ ಅವರ ಸತ್ಯಾಸತ್ಯತೆ ತಿಳಿದಾಗ ಅವರು ಪ್ರೋಗ್ರಾಂನಿಂದ ನಿರ್ಗಮಿಸಿದರು. ಈ ಪ್ರೋಗ್ರಾಂ ಅನ್ನು ವಾಸ್ತವವಾಗಿ ಡಾಕ್ಟರ್ ಕ್ಯಾಥರಿನ್ ಮಾಡಿದ್ದಾರೆ. ಇದರಲ್ಲಿ 6 ವರ್ಷದ ಮಕ್ಕಳನ್ನು ಅಪಹರಿಸುತ್ತಿದ್ದರು ಮತ್ತು ಅವರ ನೆನಪುಗಳನ್ನು ತಡೆಗಟ್ಟುತ್ತದೆ ಮತ್ತು ಅವರ ತದ್ರೂಪುಗಳು ಅಂದರೆ ಕ್ಲೋನ್ ಅಂದರೆ ಅವರ ಕುಟುಂಬಕ್ಕೆ ಕಳುಹಿಸಲಾಗಿದೆ. ಇದರಿಂದ ಅವರ ಮನೆಯವರಿಗೆ ಯಾವುದೇ ಅನುಮಾನ ಬರುವುದಿಲ್ಲ ಮತ್ತು ನಂತರ ಆ ತದ್ರೂಪುಗಳು ಅಂದರೆ ಕ್ಲೋನ್ ಕೆಲವು ಕಾರಣಗಳಿಂದ ಸತ್ತವು. ಜಾನ್ನ ಫ್ರೆಂಡ್ನಿಗೆ ಈ ವಿಷಯ ತಿಳಿದಾಗ ಅವನು ಸ್ಪಾರ್ಟನ್ ತಂಡವನ್ನು ತೊರೆದನು. ಈಗ ತನ್ನ ಫ್ರೆಂಡ್ನ ಬಳಿಗೆ ಬಂದ ಜಾನ್ ತನ್ನ ಫ್ರೆಂಡ್ನಿಗೆ ಹೇಳ್ತಾನೆ, ನಾನು ಅದನ್ನು ಸ್ಪರ್ಶಿಸಿದ ತಕ್ಷಣ ಅದು ಸಕ್ರಿಯಗೊಳ್ಳುತ್ತದೆ ಮತ್ತು ನನಗೂ ವಿಜನ್ಗಳಿವೆ. ಇದನ್ನು ಕೇಳಿದ ನಂತರ ಒಬ್ಬ ಮನುಷ್ಯನಿಗೆ ಈ ವಿಷಯಗಳ ಬಗ್ಗೆ ತಿಳಿದಿದೆ ಅಂತ ಅವನ ಫ್ರೆಂಡ್ ಹೇಳ್ತಾನೆ. ಸ್ವಲ್ಪ ಸಮಯದ ಹಿಂದೆ ಏಲಿಯನ್ನರು ಅದನ್ನು ತೆಗೆದುಕೊಂಡರು, ಆದರೆ ಅವನು ಇನ್ನೂ ಜೀವಂತವಾಗಿದ್ದಾನೆ. ಅವರು ಆ ಮನುಷ್ಯನ ಬಳಿಗೆ ಹೋದಾಗ ಈ ಕೀಸ್ಟೋನ್ ಒಂದು ಕೀಲಿಯಂತೆ ಅಂತ ಅವನು ಅವರಿಗೆ ಹೇಳ್ತಾನೆ. ಇದು ಬಾಗಿಲು ತೆರೆಯಬಹುದು ಮತ್ತು ಅದರಿಂದ ಹೊರಬರುವ ಶಕ್ತಿಯು ಇಡೀ ಜಗತ್ತನ್ನು ಕೊನೆಗೊಳಿಸಬಹುದು. ಈಗ ಇದೆಲ್ಲವನ್ನು ತಿಳಿದ ನಂತರ ಜಾನ್ ಡಿಸೈಡ್ ಮಾಡ್ತಾನೆ, ಅವರು ವಿಶ್ವಸಂಸ್ಥೆಗೆ ಹಿಂತಿರುಗುತ್ತಾರೆ ಅಂತ ಮತ್ತು ಡಾಕ್ಟರ್ ಕ್ಯಾಥರಿನ್ಗೆ ಹೋಗಿ ಎಲ್ಲವನ್ನು ಹೇಳುತ್ತೇನೆ. ಅವನು ತನ್ನ ಫ್ರೆಂಡ್ನೊಂದಿಗೆ ಕ್ವಾನ್ ಅನ್ನು ತೊರೆದನು, ಆದ್ದರಿಂದ ಅವಳು ಸುರಕ್ಷಿತವಾಗಿರಬಹುದು. ಅವನು ಹಿಂತಿರುಗಿ ವಿಶ್ವಸಂಸ್ಥೆಯ ತಂಡಕ್ಕೆ ಎಲ್ಲವನ್ನು ಹೇಳ್ತಾನೆ. ಅವರ ಲೀಡರ್ ತನ್ನ ಮಗಳಿಗೆ ಹೇಳ್ತಾನೆ, ನೀನು ಹೋಗಿ ಈ ವಿಷಯವನ್ನು ತಿಳಿದುಕೊಳ್ಳಿ ಅಂತ. ಇದು ಎಐ ರೋಬೋಟ್ ಪ್ರೋಗ್ರಾಂ ಆಗಿತ್ತು. ಅಲ್ಲಿ ಡಾಕ್ಟರ್ ಕ್ಯಾಥರಿನ್ ಆ ಪ್ರೋಗ್ರಾಂ ಅನ್ನು ಚುಚ್ಚಲು ಜಾನ್ ಅನ್ನು ಕೂಡ ಸಿದ್ಧಪಡಿಸಿದ್ದಳು. ಜಾನ್ಗೆ ಜಾಗೃತರಾದ ನಂತರ ಅವಳು ಪ್ರೋಗ್ರಾಂ ಅನ್ನು ಅವನೊಳಗೆ ಹಾಕ್ತಾಳೆ. ಜಾನ್ ತನ್ನ ಪ್ರಜ್ಞೆಗೆ ಬಂದಾಗ ಅವನು ತನ್ನೊಳಗೆ ಇಂಜೆಕ್ಷನ್ ರೋಬೋಟ್ನೊಂದಿಗೆ ಮಾತನಾಡ್ತಾನೆ ಮತ್ತು ಕೀ ಕಲಾಕೃತಿ ಕಿಸ್ಟೋನ್ ಅಂತ ಅವನಿಗೆ ಹೇಳ್ತಾನೆ, ನನ್ನನ್ನು ಸ್ಪರ್ಶಿಸುವ ಮೂಲಕ ಮಾತ್ರ ಸಕ್ರಿಯಗೊಳಿಸಲಾಗುತ್ತದೆ ಮತ್ತು ಆಗ ನನಗೆ ಸ್ಟ್ರೇಂಜ್ ಆದ ಆಲೋಚನೆಗಳು ಬರುತ್ತವೆ. ನನಗೇನು ಅನಿಸುತ್ತಿಲ್ಲ, ನೋವಿಲ್ಲ, ದುಃಖವಿಲ್ಲ. ಇದನ್ನೆಲ್ಲ ಕೇಳಿದ ನಂತರ ರೋಬೋಟ್ ಅವನಿಗೆ ಹೇಳುತ್ತದೆ, ಸ್ಪಾರ್ಟನ್ ತಂಡದ ಸೊಂಟದಲ್ಲಿ ಡಿವೈಸ್ ಅನ್ನು ಇಡಲಾಗಿದೆ, ಅದು ಅವರ ಭಾವನೆಗಳನ್ನು ನಿಯಂತ್ರಿಸುತ್ತದೆ. ಇದರಿಂದ ಅವರು ಎಲ್ಲಾ ಸಮಯದಲ್ಲೂ ಮಿಷನ್ಗೆ ಸಿದ್ಧರಾಗಿರಬಹುದು ಮತ್ತು ನೀವು ಏನನ್ನು ಅನುಭವಿಸದಿರಲು ಇದು ಕಾರಣವಾಗಿದೆ. ಎಲ್ಲವನ್ನೂ ತಿಳಿದ ನಂತರ ಜಾನ್ ಡಿವೈಸ್ ಅನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಾನೆ. ಅವನ ಸೊಂಟದಲ್ಲಿ ಯಾವುದು ಇತ್ತು ಅದೇ ರೋಬೋಟ್ ಸಹಾಯದಿಂದ ಅವನು ಡಿವೈಸ್ ಅನ್ನು ತೆಗೆದುಹಾಕ್ತಾನೆ. ಹೀಗೆ ಮಾಡುವ ಮೂಲಕ ಸ್ಪಾರ್ಟನ್ ತಂಡದ ಹುಡುಗಿಯೊಬ್ಬಳು ಅವನನ್ನು ನೋಡಿದ್ದಳು. ಅದರ ನಂತರ ಜಾನ್ ನಗರಕ್ಕೆ ಹೋಗ್ತಾನೆ. ಆ ಡಿವೈಸ್ ಅನ್ನು ತೆಗೆದ ನಂತರ ಅವರು ಎಲ್ಲವನ್ನು ಅನುಭವಿಸುತ್ತಿದ್ದರು. ಅವನು ಹಿಂತಿರುಗಿ ಮತ್ತೆ ಅದೇ ಕೀಸ್ಟೋನ್ ಅನ್ನು ಮುಟ್ಟುತ್ತಾನೆ, ಅದರಿಂದ ಅವನು ಮತ್ತೆ ವಿಷನ್ಸ್ ಪಡೆಯುತ್ತಾನೆ. ಇಲ್ಲಿ ಅವನು ಬಾಲ್ಯದಲ್ಲಿದ್ದ ಅಂತ ಯೋಚಿಸುತ್ತಿದ್ದನು ಅಂತ ತಿಳಿದುಕೊಂಡನು. ಇಲ್ಲಿ ಅವನಿಗೆ ಇನ್ನೊಂದು ವಿಷಯ ತಿಳಿಯುತ್ತದೆ, ಒಂದು ಕಲಾಕೃತಿಯಂತಹ ಇನ್ನೊಂದು ಕೀಸ್ಟೋನ್ ಇದೆ ಅಂತ. ಅದನ್ನು ಅವನ ತಂದೆ ತನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದಾನೆ. ಜಾನ್ ತನ್ನೊಳಗಿನ ಇಂಜೆಕ್ಷನ್ ಎಐ ರೋಬೋಟ್ಗೆ ಇದನ್ನೆಲ್ಲ ಹೇಳ್ತಾನೆ. ಜಾನ್ ಯಾವ ಗ್ರಹದಲ್ಲಿ ವಾಸಿಸ್ತಾನೆಂದು ಅವಳು ಅರ್ಥ ಮಾಡಿಕೊಂಡಳು. ನೀವು ವಾಸಿಸುತ್ತಿದ್ದ ಗ್ರಹವನ್ನು ಅವಳು ಜಾನ್ಗೆ ಹೇಳ್ತಾರೆ. ವಿಶ್ವಸಂಸ್ಥೆಯು ಅಲ್ಲಿ ಒಂದು ಪ್ರೋಗ್ರಾಂ ಅನ್ನು ಆರಂಭಿಸಿತು, ಆದರೆ ಅವರು ಫೇಲ್ ಆದರು ಮತ್ತು ನಂತರ ಅವರು ಅಲ್ಲಿದ್ದ ಎಲ್ಲರನ್ನು ಕೊಂದರು. ಮತ್ತೊಂದೆಡೆ ನಾವು ಮೇಕೆಯನ್ನು ನೋಡ್ತೇವೆ. ವಿಶ್ವಸಂಸ್ಥೆಯ ಗಸ್ತು ಶಿಪ್ನ ಮೇಲೆ ದಾಳಿ ನಡೆಸಿದವರು, ಆದ್ದರಿಂದ ಅವಳು ಆ ಕಲಾಕೃತಿಯನ್ನು ತಲುಪಬಹುದು. ಆದರೆ ಅವಳು ಏನನ್ನೂ ಪಡೆಯುವುದಿಲ್ಲ. ಅವಳು ತನ್ನ ಅನ್ಯ ಮಾಸ್ಟರ್ನ ಜೊತೆಯೂ ಮಾತನಾಡ್ತಾಳೆ. ಯುಎನ್ ಕ್ಯಾಪ್ಟನ್ ಅವಳ ಮಾತನ್ನು ಕೇಳುತ್ತಿದ್ದನು, ಆದರೆ ಅವನಿಗೆ ಆ ಭಾಷೆ ಅರ್ಥವಾಗುವುದಿಲ್ಲ. ಇಲ್ಲಿ ಕ್ಯಾಪ್ಟನ್ ಮಗಳು ಮ್ಯಾಡ್ರಿಗಲ್ ಗ್ರಹದ ಬಗ್ಗೆ ಮಾತನಾಡ್ತಾಳೆ. ಅಲ್ಲಿನ ಹೊಸ ಲೀಡರ್ ಅಮಾಯಕರನ್ನು ಕೊಲ್ಲುತ್ತಿದ್ದಾನೆ ಅಂತ ಅವಳು ಹೇಳ್ತಾರೆ. ಕ್ವಾನ್ ಇದನ್ನೆಲ್ಲ ನೋಡಿದಾಗ ಅದು ಜಾನ್ನ ಫ್ರೆಂಡ್ನ ಬಳಿ ಇತ್ತು. ಅವಳು ದುಃಖಿತಳಾಗುತ್ತಾಳೆ, ಏಕೆಂದರೆ ತನ್ನ ಗ್ರಹವು ಈ ರೀತಿ ನಾಶವಾಗುವುದನ್ನು ಅವಳು ನೋಡಲಾಗಲಿಲ್ಲ. ಆದ್ದರಿಂದ ಅವಳು ಹಿಂತಿರುಗಲು ಡಿಸೈಡ್ ಮಾಡ್ತಾಳೆ. ಅವಳು ಜಾನ್ ಫ್ರೆಂಡ್ನಿಗೆ ಏನೋ ಹೇಳ್ತಾರೆ, ಅವನು ಒಪ್ಪಿದನು. ಈಗ ಅವನು ಅವಳೊಂದಿಗೆ ಮ್ಯಾಡ್ರಿಗಲ್ ಗ್ರಹವನ್ನು ತಲುಪಿದ್ದನು. ಅಲ್ಲಿಗೆ
ಬರುವಾಗ ಕ್ವಾನ್ ತನ್ನ ಚಿಕ್ಕಮ್ಮನನ್ನು ಭೇಟಿಯಾಗುತ್ತಾನೆ. ಅಂತಹವರ ವಿರುದ್ಧ ನಾವು ಹೋರಾಡಬೇಕಾಗುತ್ತದೆ ಅಂತ ಅವರು ಹೇಳ್ತಾರೆ. ನಮ್ಮ ಗ್ರಹದಲ್ಲಿ ಅಮಾಯಕ ಜನರನ್ನು ಕೊಲ್ಲುತ್ತಿದ್ದಾರೆ. ಅವಳ ಚಿಕ್ಕಮ್ಮ ಇದನ್ನು ಮಾಡಲು ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ. ನಾವು ಇನ್ನು ಮುಂದೆ ಜಗಳವಾಡಲು ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾರೆ. ನಾವು ನಮ್ಮ ಜನರ ಜೀವವನ್ನು ಅಪಾಯಕ್ಕೆ ತಳ್ಳಲು ಸಾಧ್ಯವಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಹೊಸ ಲೀಡರ್ ಕಳುಹಿಸಿದ ಕೊಲೆಗಾರ ಅಲ್ಲಿಗೆ ಬಂದ. ಕ್ವಾನ್ ಅವರ ಚಿಕ್ಕಮ್ಮನನ್ನು ಕೊಲ್ತಾರೆ. ಕೊಲೆಗಾರ ಅಲ್ಲಿ ಕ್ವಾನ್ ಅನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾಗ ಆಗ ಜಾನ್ನ ಫ್ರೆಂಡ್ ಅಲ್ಲಿಗೆ ಬಂದು ಅವಳನ್ನು ಕಾಪಾಡ್ತಾನೆ. ಮುಂದೆ ಹೋಗುವಾಗ ಕ್ವಾನ್ ಜಾನ್ನ ಫ್ರೆಂಡ್ ಮೇಲೆ ದಾಳಿ ಮಾಡ್ತಾನೆ, ಏಕೆಂದರೆ ಈಗ ಅವಳಿಗೆ ಅವನೊಂದಿಗೆ ಬಾಳಲು ಇಷ್ಟವಿರಲಿಲ್ಲ ಮತ್ತು ಅವಳು ಅಲ್ಲಿಂದ ಓಡಿ ಹೋಗುತ್ತಾಳೆ. ಅವಳು ಚಂಡಮಾರುತದಲ್ಲಿ ಸಿಲುಕಿಕೊಂಡಿದ್ದಳು. ಆಗ ಅಲ್ಲಿಗೆ ಕೆಲವರು ಬರ್ತಾರೆ. ಅವಳ ಮುಖಕ್ಕೆ ಬಟ್ಟೆಯನ್ನು ಹಾಕಿ ಅವಳನ್ನು ತಮ್ಮೊಂದಿಗೆ ಕರೆದೊಯ್ದರು. ಕ್ವಾನ್ ತನ್ನ ಪ್ರಜ್ಞೆಗೆ ಬಂದಾಗ ಅವರು ಕೆಲವು ಸ್ಟ್ರೇಂಜ್ ಜನರು ಅಂತ ಅವಳು ನೋಡ್ತಾಳೆ. ಕ್ವಾನ್ ಅಲ್ಲಿ ತುಂಬಾ ಸ್ಟ್ರೇಂಜ್ ಆಗಿ ಕಾಣುವ ಮಹಿಳೆಯನ್ನು ಭೇಟಿಯಾಗುತ್ತಾನೆ. ಅವಳು ಕ್ವಾನ್ಗೆ ಬೆಂಕಿಯಿಂದ ಮಾಡಿದ ನೀರನ್ನು ಕುಡಿಯಲು ಹೇಳ್ತಾರೆ. ಅದನ್ನು ಕುಡಿದ ಕೂಡಲೇ ಪ್ರಜ್ಞೆ ತಪ್ಪಿದಳು. ಅವಳು ಜಾನ್ ಜೊತೆ ಜಗಳವಾಡುತ್ತಿದ್ದ ಕನಸನ್ನು ಹೊಂದಿದ್ದಾಳೆ. ಜಾನ್ ಕ್ವಾನ್ ಅನ್ನು ಬಾವಿಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವಳು ತನ್ನ ತಂದೆಯನ್ನು ಭೇಟಿಯಾದಳು. ನೀವು ಬಾಗಿಲನ್ನು ರಕ್ಷಿಸಬೇಕು ಅಂತ ಅವಳ ತಂದೆ ಅವಳಿಗೆ ಹೇಳ್ತಾನೆ. ಇದು ಈ ಗ್ರಹದ ಅಡಿಯಲ್ಲಿ ಮಾಡಲ್ಪಟ್ಟಿದೆ, ಆದರೆ ಆ ಬಾಗಿಲು ತೆರೆಯುವುದರಿಂದ ಏನಾಗುತ್ತದೆ ಅಂತ ನನಗೆ ತಿಳಿದಿಲ್ಲ. ಇದೆಲ್ಲ ಗೊತ್ತಾದ ಮೇಲೆ ಕ್ವಾನ್ಗೆ ಮತ್ತೆ ಬುದ್ಧಿ ಬಂತು. ಅವಳು ತನ್ನ ಪ್ರಜ್ಞೆಗೆ ಬಂದು ನಾನು ಅಲ್ಲಿಗೆ ಹೋಗಬೇಕು ಅಂತ ಮಹಿಳೆಯನ್ನು ಕೇಳುತ್ತಾಳೆ. ಎಲ್ಲವೂ ಎಲ್ಲಿಂದ ಪ್ರಾರಂಭವಾಯಿತು. ಅದರ ನಂತರ ಅವಳು ಮತ್ತೆ ತನ್ನ ತಂದೆಯ ಮನೆಗೆ ಬರುತ್ತಾಳೆ. ಅಲ್ಲಿ ಅವಳು ಕೆಲವು ಪತ್ರಗಳನ್ನು ಪಡೆಯುತ್ತಾಳೆ. ಅಲ್ಲಿಗೆ ಜಾನ್ ಫ್ರೆಂಡ್ನು ಬರ್ತಾನೆ. ಮ್ಯಾಡ್ರಿಗಲ್ನ ಹೊಸ ಲೀಡರ್ನ ಜನರು ನಿಮ್ಮನ್ನು ಹುಡುಕುತ್ತಿದ್ದಾರೆ ಅಂತ ಅವರು ಕ್ವಾನ್ಗೆ ಹೇಳ್ತಾರೆ. ಅದಕ್ಕೆ ನಿನ್ನನ್ನು ಕಾಪಾಡಲು ಇಲ್ಲಿಗೆ ಬಂದೆ. ಆಗ ಲೀಡರ್ನ ಜನರು ಅಲ್ಲಿಗೆ ಬಂದರು. ಕ್ವಾನ್ ಮತ್ತು ಜಾನ್ ಅವರ ಫ್ರೆಂಡ್ ಅವರ ಮೇಲೆ ದಾಳಿ ಮಾಡ್ತಾರೆ. ಜಾನ್ ಫ್ರೆಂಡ್ ಕ್ವಾನ್ ಅನ್ನು ರಕ್ಷಿಸಿದನು. ಕ್ವಾನ್ ಹೊರಡುವಾಗ ಜಾನ್ ಫ್ರೆಂಡ್ನಿಗೆ ಹೈಡ್ರೋಜನ್ ನೀಡ್ತಾನೆ ಮತ್ತು ನಾನು ಖಂಡಿತವಾಗಿಯೂ ನನಗೆ ನಿನ್ನ ಅವಶ್ಯಕತೆ ಬಂದಾಗಲೆಲ್ಲ ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಇದರ ನಂತರ ನಮಗೆ ವಿಶ್ವಸಂಸ್ಥೆಯ ತಂಡವನ್ನು ತೋರಿಸಲಾಗಿದೆ. ಅಲ್ಲಿ ಲೀಡರ್ನ ಮಗಳು ಎಲ್ಲಾ ಸ್ಪಾರ್ಟನರ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದಳು. ಅವಳು ಅದನ್ನು ಮುಟ್ಟಲು ಎಲ್ಲರಿಗೂ ಕೇಳುತ್ತಾಳೆ, ಆದರೆ ಅದನ್ನು ಸ್ಪರ್ಶಿಸಿ ಅದನ್ನು ಸಕ್ರಿಯಗೊಳಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಮತ್ತೊಂದೆಡೆ ಡಾಕ್ಟರ್ ಕ್ಯಾಥರಿನ್ ತನ್ನ ಗ್ರಹಕ್ಕೆ ಜಾನ್ ಜೊತೆ ಬಂದಳು. ಅಲ್ಲಿ ಅವರು ಇತರ ಕೀಸ್ಟೋನ್ ಕಲಾಕೃತಿಯನ್ನು ಹುಡುಕುತ್ತಿದ್ದರು. ಇದನ್ನು ಜಾನ್ನ ತಂದೆ ಮರೆ ಮಾಡಿದ್ದರು, ಆದರೆ ಅಲ್ಲಿಗೆ ಹೋದ ನಂತರ ಅವರಿಗೆ ಆ ಕಲಾಕೃತಿ ಸಿಗುವುದಿಲ್ಲ. ಜಾನ್ ಅವರ ಬಾಲ್ಯದ ರೇಖಾಚಿತ್ರಗಳು ಮಾತ್ರ ಅಲ್ಲಿ ಕಂಡುಬರುತ್ತವೆ. ಅದೇ ಸಮಯದಲ್ಲಿ ಜಾನ್ ತನ್ನೊಳಗೆ ಇಂಜೆಕ್ಷನ್ನ ಎಐ ರೋಬೋಟ್ಗೆ ಹೇಳ್ತಾನೆ, ನಾನು ನನ್ನ ಬಾಲ್ಯದ ನೆನಪುಗಳನ್ನು ನೋಡಲು ಬಯಸುತ್ತೇನೆ. ರೋಬೋಟ್ ಇದನ್ನು ಮಾಡಿದಾಗ ಜಾನ್ ತನ್ನ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸಿಕೊಂಡ ಮತ್ತು ಅದೇ ಸಮಯದಲ್ಲಿ ಅವರು ಆ ಕಲಾಕೃತಿಯ ಬಗ್ಗೆಯೂ ಕಂಡುಕೊಂಡರು. ಡಾಕ್ಟರ್ ಕ್ಯಾಥರಿನ್ ಅವರನ್ನು ಬಾಲ್ಯದಿಂದಲೂ ತಿಳಿದಿದ್ದರು ಅಂತ ಜಾನ್ ನೆನಪಿಸಿಕೊಂಡರು. ಅವಳು ಅವನನ್ನು ಭೇಟಿಯಾಗಲು ಬರುತ್ತಿದ್ದಳು. ಜಾನ್ ಈಗ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಅವರ ತಂದೆ ಕಲಾಕೃತಿಯನ್ನು ಬಚ್ಚಿಟ್ಟಿದ್ದರು. ಕಲಾಕೃತಿ ಪತ್ತೆಯಾಗಿದೆ, ಅದಕ್ಕಾಗಿಯೇ ಅವರು ಅದನ್ನು ತೆಗೆದುಕೊಳ್ಳಲು ವಿಶ್ವಸಂಸ್ಥೆಯ ಜನರನ್ನು ಕರೆಯುತ್ತಾರೆ. ಜಾನ್ ಇಲ್ಲಿನ ಎಐ ರೋಬೋಟ್ನಿಂದ ಹೆಚ್ಚಿನ ಸತ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದರು, ಆದರೆ ಆ ರೋಬೋಟ್ ಹೇಳುವುದಿಲ್ಲ. ಆಗ ಜಾನ್ ಆ ಕಲಾಕೃತಿಯನ್ನು ಮುಟ್ಟುತ್ತಾನೆ. ಇದರಿಂದ ಈಗ ತನ್ನೆಲ್ಲಾ ನೆನಪುಗಳನ್ನು ನೆನಪಿಸಿಕೊಳ್ಳತೊಡಗಿದ. ಡಾಕ್ಟರ್ ಕ್ಯಾಥರಿನ್ ತನ್ನ ಬಾಲ್ಯದಲ್ಲಿ ಅವನನ್ನು ಅಪಹರಿಸಿದ್ದಳು ಅಂತ ಜಾನ್ ನೆನಪಿಸಿಕೊಳ್ತಾನೆ ಮತ್ತು ಅವನ ನೆನಪುಗಳನ್ನು ಅಳಿಸಿ ಹಾಕಿದೆ. ಇದೆಲ್ಲ ಗೊತ್ತಾದ್ರೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಈಗ ಡಾಕ್ಟರ್ ಕ್ಯಾಥರಿನ್ ನನ್ನು ಕೊಲ್ಲಲು ಹೊರಟಿದ್ದ, ಆದರೆ ಎಐ ರೋಬೋಟ್ ಜಾನ್ ಅನ್ನು ಪ್ರಜ್ಞೆ ತಪ್ಪಿಸುತ್ತದೆ. ಜಾನ್ ತನ್ನ ಪ್ರಜ್ಞೆಗೆ ಬಂದಾಗ ಏಲಿಯನ್ನರು ಅವರ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಅವನು ನೋಡ್ತಾನೆ. ಏಕೆಂದರೆ ಜಾನ್ ಮೊದಲು ಕಲಾಕೃತಿಯನ್ನು ಮುಟ್ಟಿದಾಗ ಅದರಿಂದ ಹೊರಹೊಮ್ಮಿದ ಶಕ್ತಿ ಮಾಕಿ ಅವರ ಸ್ಥಳವನ್ನು ಕಂಡುಹಿಡಿದರು. ಆದರೆ ಈಗ ಜಾನ್ ಆ ಕಲಾಕೃತಿಯನ್ನು ಇಲ್ಲಿಂದ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆಗ ಏಲಿಯನ್ನರ ಜನರಲ್ ಅಲ್ಲಿಗೆ ಬಂದು ಆ ಕಲಾಕೃತಿಯನ್ನು ತೆಗೆದುಕೊಂಡು ಹೋಗ್ತಾನೆ ಮತ್ತು ಅವರು ಮಕಿಯನ್ನು ಅಲ್ಲಿಯೇ ಬಿಟ್ಟಿದ್ದರು. ಆದ್ದರಿಂದ ವಿಶ್ವಸಂಸ್ಥೆಯ ತಂಡವು ಅವಳನ್ನು ತಮ್ಮೊಂದಿಗೆ ಕರೆದೊಯ್ಯುತ್ತದೆ ಮತ್ತು ಅಲ್ಲಿ ಅವಳು ಇತರ ಕಲಾಕೃತಿಯನ್ನು ತೆಗೆದುಕೊಳ್ಳಲು ಹೋಗುತ್ತಾಳೆ. ಮಕಿಯನ್ನು ವಿಶ್ವಸಂಸ್ಥೆಗೆ ತರಲಾಗಿದೆ. ಅಲ್ಲಿ ಜಾನ್ ಅವಳ ಬಗ್ಗೆ ತಿಳಿದುಕೊಳ್ತಾನೆ. ಅವಳು ಕೂಡ ಜಾನ್ನಂತೆ ಇರ್ತಾಳೆ, ಅಂದರೆ ಅವಳು ಕಲಾಕೃತಿಯನ್ನು ಸ್ಪರ್ಶಿಸಬಹುದು ಮತ್ತು ಅದನ್ನು ಸಕ್ರಿಯಗೊಳಿಸಬಹುದು. ಕ್ಯಾಪ್ಟನ್ನ ಮಗಳು ಮಕಿ ಮತ್ತು ಜಾನ್ನನ್ನು ಪರೀಕ್ಷಿಸಿದಾಗ ಅವಳು ನೋಡ್ತಾಳೆ, ಇವೆರಡರ ಜೀನ್ಗಳು ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿವೆ. ಜಾನ್ ಕ್ಯಾಥರಿನ್ ಬಳಿಗೆ ಹೋಗಿ ಕೇಳ್ತಾನೆ, ನೀನು ಯಾಕೆ ಹೀಗೆ ಮಾಡಿದೆ? ನಮ್ಮ ಹೆತ್ತವರಿಂದ ನಮ್ಮನ್ನು ಏಕೆ ಬೇರ್ಪಡಿಸಿದ್ದೀರಿ? ಪ್ರತಿಯೊಬ್ಬರ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ಅಂತ ಡಾಕ್ಟರ್ ಕ್ಯಾಥರಿನ್ ಹೇಳ್ತಾರೆ. ಆದರೆ ಭವಿಷ್ಯಕ್ಕಾಗಿ ಇದೆಲ್ಲ ಮಾಡುತ್ತಿದ್ದೆ, ನಾನು ದೊಡ್ಡ ಸ್ಪಾರ್ಟನ್ ತಂಡವನ್ನು ಮಾಡಲು ಬಯಸಿದ್ದೆ. ಇದನ್ನೆಲ್ಲ ಕೇಳಿದ ಜಾನ್ ತುಂಬಾ ಕೋಪಗೊಳ್ಳುತ್ತಾನೆ. ಅವನು ಅಲ್ಲಿಂದ ಹೋಗಿದ್ದ ಮತ್ತು ಅವನು ಹೋಗಿ ತನ್ನ ತಂಡದ ಹುಡುಗಿಗೆ ಇದನ್ನು ಹೇಳ್ತಾನೆ. ಈಗ ಜಾನ್ ಲೀಡರ್ನ ಮಗಳ ಬಳಿಗೆ ಬಂದು ನೀನು ನನ್ನನ್ನು ಮತ್ತೊಮ್ಮೆ ಪರೀಕ್ಷಿಸು ಅಂತ ಹೇಳ್ತಾನೆ. ಹಾಗಾಗಿ ಏಲಿಯನ್ ಜೀವಿಗಳ ಬಗ್ಗೆ ಅವರು ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಬಹುದು. ಇಲ್ಲಿ ಜಾನ್ ಕಲಾಕೃತಿಯನ್ನು ಮುಟ್ಟಿದ ತಕ್ಷಣ ಇದು ಮಕಿ ಮೇಲೂ ಪರಿಣಾಮ ಬೀರಿತು. ಇಬ್ಬರು ಫ್ಯಾನೋ ತಲುಪಿದ್ದರು. ಅದರ ನಂತರ ಏಲಿಯನ್ನರು ಗ್ರಹದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ತೋರಿಸಲಾಗಿದೆ. ಇದನ್ನೆಲ್ಲ ನೋಡಿ ವಿಶ್ವಸಂಸ್ಥೆ ಡಿಸೈಡ್ ಮಾಡುತ್ತದೆ ಅವರು ಶೀಘ್ರದಲ್ಲೇ ಈ ಏಲಿಯನ್ನರನ್ನು ಮುಗಿಸಬೇಕು ಅಂತ, ಏಕೆಂದರೆ ಅವರು ಈಗ ಎಲ್ಲರಿಗೂ ಅಪಾಯಕಾರಿಯಾಗುತ್ತಿದ್ದರು. ಇಲ್ಲಿ ಜಾನ್ ಎಲ್ಲರಿಗೂ ಹೇಳ್ತಾನೆ, ಮಕಿ ನಮಗೆ ಏಲಿಯನ್ಗಳ ಅಡ್ರೆಸ್ಗಳನ್ನು ಹೇಳಬಹುದು, ಆದರೆ ಒಂದು ಷರತ್ತಿನ ಮೇಲೆ, ಅವಳು ನನ್ನೊಂದಿಗೆ ಕಲಾಕೃತಿಯನ್ನು ಮುಟ್ಟಿದರೆ ಅಂತ. ಇದಕ್ಕೆ
ವಿಶ್ವಸಂಸ್ಥೆಯು ಸಹಮತ ವ್ಯಕ್ತಪಡಿಸಿದೆ. ಇದಾದ ನಂತರ ಜಾನ್ ಮಕಿಯನ್ನು ಇಷ್ಟಪಡಲಾರಂಭಿಸಿದ ಮತ್ತು ಎಐ ರೋಬೋಟ್ ಕ್ಯಾಥರೀನ್ ಬಳಿಗೆ ಹೋಗಿ ಈ ಬಗ್ಗೆ ಹೇಳುತ್ತದೆ. ಈಗ ಅವಳು ಮಕಿಯನ್ನು ಕನೆಕ್ಟ್ ಆಗ್ತಾಳೆ. ನಿಮ್ಮ ಮತ್ತು ಜಾನ್ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ಅಂತ ಅವಳು ಹೇಳ್ತಾರೆ. ಆದರೆ ಹೌದು, ಇದನ್ನು ನೆನಪಿಡಿ, ಆ ಕಲಾಕೃತಿಯನ್ನು ಮುಟ್ಟಿದ ಕೂಡಲೇ ಜಗತ್ತು ನಾಶವಾಗುತ್ತದೆ. ನೀವು ಬಯಸಿದರೆ ನಾನು ನಿಮಗೆ ಸಹಾಯ ಮಾಡಬಹುದು, ನಾವು ಅದನ್ನು ಕದ್ದು ಜಗತ್ತನ್ನು ಉಳಿಸುತ್ತೇವೆ. ಆದರೆ ಮಕಿ ಕ್ಯಾಥರೀನ್ ಮಾತನ್ನು ನಂಬಲೇ ಇಲ್ಲ. ಅವಳು ಸಂಪರ್ಕವನ್ನು ಕಡಿತಗೊಳಿಸುತ್ತಾಳೆ. ಈಗ ಕ್ಯಾಥರೀನ್ ಸ್ಪಾರ್ಟಾನ್ ತಂಡಕ್ಕೆ ಎಲ್ಲವನ್ನೂ ಹೇಳ್ತಾರೆ. ಜಾನ್ನ ಜೀವಕ್ಕೆ ಅಪಾಯವಿದೆ ಅಂತ. ಅವನನ್ನು ಉಳಿಸಲು ನಾವು ಕಲಾಕೃತಿಯನ್ನು ಕದಿಯಬೇಕಾಗುತ್ತದೆ. ಇದೆಲ್ಲವನ್ನು ಡಾಕ್ಟರ್ ಕ್ಯಾಥರೀನ್ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ವಾಸ್ತವವಾಗಿ ಅವಳು ಕಲಾಕೃತಿಯನ್ನು ಪಡೆಯಲು ಬಯಸಿದಳು. ಅಲ್ಲಿ ಮಕಿ ವಿಶ್ವಸಂಸ್ಥೆಯ ಲೀಡರ್ನನ್ನು ತಲುಪಿದ್ದರು. ಎಲ್ಲಾ ಸ್ಪಾರ್ಟನ್ನರು ಈಗ ನಿಮ್ಮ ಶತ್ರುಗಳಾಗಿದ್ದಾರೆ ಅಂತ ಅವಳು ಹೇಳ್ತಾರೆ. ಎಲ್ಲರೂ ನಿಮ್ಮ ವಿರುದ್ಧವಾಗಿದ್ದಾರೆ. ಆಗ ಅಲ್ಲಿಗೆ ಲೀಡರ್ನ ಮಗಳು ಬರುತ್ತಾಳೆ. ಮಕಿಯ ಸತ್ಯವನ್ನು ಹೇಳ್ತಾರೆ, ಅವಳು ಏಲಿಯನ್ನರೊಂದಿಗೆ ಇದ್ದಾಳೆ ಅಂತ. ಇದೆಲ್ಲಾ ತಿಳಿದ ನಂತರ ಅವರು ಅವಳನ್ನು ಹಿಡಿದಿದ್ದಾರೆ. ಆಗ ಮಕಿಗೆ ಹಿಂದಿನ ಎಲ್ಲಾ ನೆನಪುಗಳು ನೆನಪಾಗುತ್ತವೆ. ಮನುಷ್ಯರಿಂದಾಗಿ ಅವಳ ಸ್ನೇಹಿತೆ ಸತ್ತಳು. ಮಕಿ ಕೋಪದಿಂದ ಬಂದು ಕಲಾಕೃತಿಯನ್ನು ಮುಟ್ಟುತ್ತಾನೆ. ಅದರಲ್ಲಿ ಸಾಕಷ್ಟು ಶಕ್ತಿಯು ಬಿಡುಗಡೆಯಾಗುತ್ತದೆ. ಮಕಿ ಆ ಕಲಾಕೃತಿಯನ್ನು ತನ್ನೊಂದಿಗೆ ತೆಗೆದುಕೊಂಡಳು. ಅದೇ ಸಮಯದಲ್ಲಿ ವಿಶ್ವಸಂಸ್ಥೆಯ ಜನರು ಸಹ ಜಾನ್ ಅನ್ನು ನಿಲ್ಲಿಸುತ್ತಾರೆ. ಈಗ ಜಾನ್ ಮತ್ತು ಕ್ಯಾಪ್ಟನ್ ಅವರಿಗೆ ಪ್ರೋಗ್ರಾಂನ ಬಗ್ಗೆ ಸತ್ಯವನ್ನು ಹೇಳ್ತಾರೆ. ಇದು ಎಐ ರೋಬೋಟ್ ಪ್ರೋಗ್ರಾಂ ಆಗಿತ್ತು. ಡಾಕ್ಟರ್ ಕ್ಯಾಥರೀನ್ ಈಗ ಸಿಕ್ಕಿಬಿದ್ದರಿಂದ ಅವಳು ಓಡಿ ಹೋದಳು. ಆದರೆ ಶೀಘ್ರದಲ್ಲೇ ಕ್ಯಾಪ್ಟನ್ ಜನರು ಅವಳನ್ನು ಹಿಡಿದರು. ಕ್ಯಾಥರೀನ್ ಅವರಿಗೆ ಮರಣದಂಡನೆ ವಿಧಿಸಲಾಗಿದೆ ಅಂತ ತಿಳಿಸಲಾಗಿದೆ. ಸ್ವಲ್ಪ ಸಮಯದ ನಂತರ ಇಲ್ಲಿ ಲೀಡರ್ನ ಮಗಳು ಅರ್ಥ ಮಾಡಿಕೊಂಡಳು. ಕ್ಯಾಥರೀನ್ ಹೃದಯಾಘಾತಕ್ಕೆ ಒಳಗಾಗುತ್ತಾಳೆ ಮತ್ತು ಅವಳು ಸಾಯುತ್ತಾಳೆ ಅಂತ. ಇದು ಡಾಕ್ಟರ್ ಕ್ಯಾಥರೀನ್ ಅಲ್ಲ, ಆದರೆ ಅವರ ತದ್ರೂಪಿ. ನಿಜವಾದ ಡಾಕ್ಟರ್ ಕ್ಯಾಥರೀನ್ ಇನ್ನು ಜೀವಂತವಾಗಿದ್ದಾಳೆ. ಜಾನ್ ಕೂಡ ಎಐ ರೋಬೋಟ್ ಹೇಳಿದ ಗ್ರಹವನ್ನು ಹುಡುಕುತ್ತಿದ್ದನು. ಏಲಿಯನ್ನರು ಅಲ್ಲಿದ್ದರು. ಜಾನ್ ಎಐ ರೋಬೋಟ್ ಅನ್ನು ಕೇಳ್ತಾನೆ, ನೀವು ಕ್ಯಾಥರೀನ್ ಅವರಿಂದ ಮಾಡಲ್ಪಟ್ಟಿದ್ದೀರಿ, ಹಾಗಾದರೆ ನೀವು ನನಗೆ ಏಕೆ ಸಹಾಯ ಮಾಡುತ್ತಿದ್ದೀರಿ? ನನ್ನನ್ನು ನಿಯಂತ್ರಿಸಲು ಮಾಡಲಾಗಿಲ್ಲ, ಆದರೆ ಕಲಿಯಲು ಅಂದ್ರೆ ಟೆಸ್ಟಿಂಗ್ಗೋಸ್ಕರ ಮಾಡಲಾಗಿದೆ ಅಂತ ಅವಳು ಹೇಳ್ತಾರೆ. ಯಾವುದೇ ತಪ್ಪು ಪರೀಕ್ಷೆಯಲ್ಲಿ ನಾನು ಯಾವುದೇ ತಪ್ಪು ವ್ಯಕ್ತಿಯನ್ನು ಬೆಂಬಲಿಸಲು ಸಾಧ್ಯವಿಲ್ಲ. ಇನ್ನೊಂದು ಬದಿಯಲ್ಲಿ ಮಕಿಯನ್ನು ತೋರಿಸಲಾಗಿದೆ. ಕಲಾಕೃತಿಯೊಂದಿಗೆ ಏಲಿಯನ್ ಮಾಸ್ಟರ್ನ ಬಳಿಗೆ ಬಂದಿದ್ದಾರೆ. ಅಲ್ಲಿಯ ಕಲಾಕೃತಿಯನ್ನು ಸಕ್ರಿಯಗೊಳಿಸಲು ಏಲಿಯನ್ ಮಾಸ್ಟರ್ ಅವಳಿಗೆ ಹೇಳ್ತಾನೆ ಅಂತ ಏಲಿಯನ್ ತನ್ನ ಸಹಚರನಿಗೆ ಹೇಳ್ತಾನೆ. ಈ ಕಲಾಕೃತಿಯೊಂದಿಗೆ ಕ್ಯಾಲೋ ಬಾಗಿಲು ತೆರೆದಾಗ ಕಲಾಕೃತಿಯಿಂದ ಶಕ್ತಿ ಹೊರಬರುತ್ತದೆ. ಇದರಿಂದ ಮಕಿ ಮತ್ತು ಉಳಿದ ಜನರು ಕೊಲ್ಲಲ್ಪಡ್ತಾರೆ. ಮಕಿ ಇದನ್ನೆಲ್ಲ ಮಾಡುತ್ತಿದ್ದಾಗ ಜಾನ್ ತನ್ನ ಸಹಚರರೊಂದಿಗೆ ಏಲಿಯನ್ ಅನ್ನು ತಲುಪಿದ್ದ. ಅವನು ಅಲ್ಲಿಗೆ ತಲುಪುತ್ತಾನೆ ಮತ್ತು ಎಲ್ಲಾ ಏಲಿಯನ್ನರನ್ನು ಕೊಲ್ಲುತ್ತಾನೆ. ಆದರೆ ಒಬ್ಬ ಏಲಿಯನ್ವನು ಜಾನ್ ಅನ್ನು ಕೆಟ್ಟದಾಗಿ ಕೊಲ್ಲುತ್ತಿದ್ದನು. ಜಾನ್ ಅನ್ನು ಉಳಿಸಲು ಮಕಿ ಕಲಾಕೃತಿಯನ್ನು ಸಕ್ರಿಯಗೊಳಿಸುತ್ತಾನೆ. ಇದರಿಂದ ಇಬ್ಬರು ಹ್ಯಾಲೋ ತಲುಪಿದರು. ಮಕಿ ಅಲ್ಲಿ ರಹಸ್ಯ ಬಾಗಿಲು ಓಪನ್ ಮಾಡಿದ್ದಾರೆ ಅಂತ ಏಲಿಯನ್ ಮಾಸ್ಟರ್ ಭಾವಿಸಿದರು. ನಾವು ನೇರ ದೇವರೊಂದಿಗೆ ಅಲ್ಲಿ ಮಾತನಾಡಬಹುದು, ನಾವು ಮಕಿ ಮೂಲಕ ಅಲ್ಲಿಗೆ ಹೋಗುತ್ತೇವೆ ಅಂತ ಆ ಏಲಿಯನ್ ಹೇಳುತ್ತದೆ, ಮತ್ತು ನಾವು ದೇವರ ಜಾಗವನ್ನು ತೆಗೆದುಕೊಳ್ಳಬಹುದು. ಜಾನ್ ಮಕಿ ಜೊತೆಗೆ ಹ್ಯಾಲೋದಲ್ಲಿ ಜೊತೆಗಿದ್ದರು. ನಾವು ಹಿಂತಿರುಗುವುದಿಲ್ಲ ಅಂತ ಮಕಿ ಹೇಳ್ತಾರೆ. ಆದರೆ ಜಾನ್ ಸಹಚರರೊಬ್ಬರು ಮಕಿ ಅವರನ್ನು ಮರಳಿ ಕರೆತರಲು ಗುಂಡು ಹಾರಿಸುತ್ತಾರೆ. ಅದರಿಂದ ಅವರು ಹ್ಯಾಲೋದಿಂದ ನಿರ್ಗಮಿಸುತ್ತಾರೆ ಮತ್ತು ನೈಜ ಜಗತ್ತನ್ನು ತಲುಪುತ್ತಾರೆ. ಜಾನ್ ಇಲ್ಲಿಂದ ಕಲಾಕೃತಿಯೊಂದಿಗೆ ತನ್ನ ಸಹಚರರನ್ನು ಉಳಿಸಬೇಕಾಗಿತ್ತು. ಆದರೆ ಇಲ್ಲಿ ಏಲಿಯನ್ನರು ಮತ್ತೆ ಜಾನ್ ಮೇಲೆ ದಾಳಿ ಮಾಡ್ತಾರೆ. ಇದರಿಂದ ಅವರು ಪ್ರಜ್ಞಾಹೀನರಾದರು. ಈಗ ಕ್ಯಾಥರೀನ್ ತಯಾರಿಸಿದ ಎಐ ರೋಬೋಟ್ ಇಲ್ಲಿದೆ. ಜಾನ್ನ ಜೀವವನ್ನು ಉಳಿಸಲು ಅವನೊಳಗೆ ಸಂಪೂರ್ಣ ಕಂಟ್ರೋಲ್ ಅನ್ನು ಪಡೆಯುತ್ತಾನೆ. ಎಲ್ಲಾ ಏಲಿಯನ್ನರನ್ನು ಕೊಂದರು ಮತ್ತು ಅವಳು ಆ ಕಲಾಕೃತಿಯನ್ನು ಸಹ ಉಳಿಸಿದ್ದಳು. ಜಾನ್ ಅವರ ಜೀವನವೂ ಸಹ ಉಳಿಸಿದ್ದಳು. ಆಗ ನಾವು ಇನ್ನು ಜೀವಂತವಾಗಿದ್ದ ಡಾಕ್ಟರ್ ಕ್ಯಾಥರೀನ್ ಅವರನ್ನು ನೋಡ್ತೇವೆ. ಮುಂಬರುವ ಅಪಾಯಕ್ಕೆ ಮನುಷ್ಯರು ಸಿದ್ಧರಿಲ್ಲ ಅಂತ ಅವಳು ತನ್ನ ಡೈರಿಯಲ್ಲಿ ಬರೆಯುತ್ತಿದ್ದಳು. ಅದಕ್ಕಾಗಿ ನಾವು ಅವರನ್ನು ಸಿದ್ಧಪಡಿಸಬೇಕು. ಅದರ ನಂತರ ಜಾನ್ ಅನ್ನು ತೋರಿಸಲಾಗಿದೆ. ಅವನ ತಂಡದ ಹುಡುಗಿ ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾಳೆ ಮತ್ತು ಇದನ್ನು ತೋರಿಸುತ್ತಿರುವಾಗ ಸೀಸನ್ 1 ಇಲ್ಲಿ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.